ಆಯ್ಕೆ ಮಾಡಿದ್ವಿ ರೈಟ್ ಕಮ್ಯುನಿಟಿಗೆ ಯಾರಿಗಾದ್ರೂ ಕೊಡಲಿ. ನಿಮ್ಮ ಪ್ರಕಾರ ಚಿಕ್ಕಪದನವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅಂತ ಹೇಳ್ತೀರಾ, ಇವತ್ತಿನ ಈ ಬೆಳವಣಿಗೆ ಕಾರಣ ಏನು? ಇಲ್ಲ, ಚಿಕ್ಕಪದನವ್ರಿಗೆ ಅನೌನ್ಸ್ ಆಗಿದೆ ಇಲ್ಲ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ ಒಂದು, ರೈಟ್ ಕಮ್ಯುನಿಟಿ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಸರ್ಕಾರ ತಮ್ಮದೇ ಸರ್ಕಾರದಿಂದ ರಾಜೀನಾಮೆ ಕೂಡ ಖಾದರ್ ಸಾಹೇಬರು ಬರ್ತಾರೆ ಇವಾಗ ಅಷ್ಟೇ ಸರ್. ವಿಧಾನಸೌಧಕ್ಕೆ ಬಂದಿರೋದು ಗೋಲಿ ಗಿಲ್ಲಿ ಆಡೋಕ್ಕಲ್ಲ, ರಾಜೀನಾಮೆ ಕೊಡಕ್ಕೆ ಬಂದಿದ್ದ. ನಿಮ್ಮ ನಾಯಕರು ಕೂಡ ಮನವೊಲಿಸಿ ಬಂದಿದ್ದಾರೆ ಸರ್. ಮನವೊಲಿಸಿ ಏನು, ಯಾವ್ದನ್ನ ಇರಲಿ ಬಿಡ್ರಿ, ಪರವಾಗಿಲ್ಲ. ಏನು ಮನವೊಲಿಸಿದ್ದಾರೆ ಎಲ್ಲ ಹೇಳಿದ್ದಾರೆ, ಮನವೊಲಿಸಿದ್ದಾರೆ ಎಲ್ಲ ಹೇಳಿದ್ದಾರೆ. ಮಾತಾಡ್ತೀವಿ, ಸುರೇಶ್ ಅಣ್ಣ ಅವ್ರು ಬಂದಿದ್ದಾರೆ, ನಮ್ಮನ್ನು ಬಾಂಧ ಕರೆದವ್ರೆ, ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾತಾಡ್ತೀವಿ. ಪ್ರಮುಖವಾಗಿ ಆಕ್ರೋಶ ವ್ಯಕ್ತವಾಗಿರೋದು ಇಲ್ಲಿ ಚಿಕ್ಕಪೆದ್ದಣ್ಣ ಅವರು. ಚಿಕ್ಕಪೆದ್ದಣ್ಣ ಯಾರು ಅಂತಂದರೆ ಕೆ ಎಚ್ ಮುನಿಯಪ್ಪನವರ ಅಳಿಯ. ಕೆ ಎಚ್ ಮುನಿಯಪ್ಪನವರ ಅಳಿಯಗೆ ಟಿಕೆಟ್ ಕೊಡ್ತಾ ಇರೋದಕ್ಕೆ ಇವರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಹೌದು, ನೀವು ಮುನಿಯಪ್ಪನವ್ರಿಗೆ ಕೊಡ್ತೀರಿ, ಲೋಕಸಭೆಗೆ ನೋಡಿದ್ರೆ ಕೋಲಾರಕ್ಕೆ ಅವರಿಗೆ ಕೊಡ್ತೀರಿ, ಆಮೇಲೆ ಅಲ್ಲ ಆಗಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದು ದೇವನಹಳ್ಳಿ ನಿಲ್ಲಿಸಿದ್ರಿ ಕಳೆದ ಬಾರಿ ವಿಧಾನಸಭೆಗೆ, ಅಲ್ಲಿ ಕೊಡ್ತೀರಿ. ಈಗ ನೋಡಿದ್ರೆ ಮತ್ತೆ ಲೋಕಸಭೆಗೆ ಇಲ್ಲಿ ಕೆ ಎಚ್ ಮುನಿಯಪ್ಪನವರ ಅಳಿಯ ಅವರಿಗೆ ಕೊಡ್ತೀರಿ. ಹಾಗಾದರೆ ಬೇರೆ ಯಾರೂ ಇಲ್ವ ಪಕ್ಷದಲ್ಲಿ, ನಾವಲ್ಲೇ ಯಾಕೆ ಕೆಲಸ ಮಾಡಬೇಕು ಅವರಿಗೆ ಕೊಡೋದಿದ್ರೆ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲ ನಾಯಕರು ಕೂಡ ಎತ್ತುತ್ತಾ ಇರುವಂಥದ್ದು. ನೀವು ಅವರಿಗೆ ಕೊಡೋದಾದರೆ ನಾವ್ಯಾಕೆ ಕೆಲಸ ಮಾಡಬೇಕು ಪಕ್ಷದಲ್ಲಿ, ನಾವ್ಯಾಕಿದ್ದೀವಿ ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರೋದು ಯಾರ್ಯಾರು? ಕೆ ವೈ ನಂಜೇಗೌಡ ಮಾಲೂರು, ಮಾಲೂರು ಶಾಸಕರು, ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು, ಅವರು ಕೊಡೋದಕ್ಕೆ ಬಂದೇ ಬಿಟ್ಟಿದ್ರು ಎಲ್ಲ ರೆಡಿ ಮಾಡ್ಕೊಂಡು ಅನಿಲ್ ಕುಮಾರ್ ಅವರಂತೂ. ಆಮೇಲೆ ಡಾಕ್ಟರು ಎಮ್ ಸಿ ಸುಧಾಕರ್ ಅವರು ಸಚಿವರು, ಇವರು ಕೂಡ ಅಷ್ಟೇ, ಇವರ ನೇತೃತ್ವದಲ್ಲಿ ಇವರ ಲೀಡರ್ಶಿಪ್ಪಲ್ಲಿ ಇವರೆಲ್ಲರೂ ಕೂಡ ವಿಧಾನಸೌಧಕ್ಕೆ ಇವತ್ತು ಬಂದಿರೋದು. ಹಾಗೆ ಶಾಸಕರಾದ ನಂಜೇಗೌಡರು, ಮಾಲೂರು ನಂಜೇಗೌಡರು, ಕೊತ್ನೂರು ಮಂಜುನಾಥ್ ಅವರು ಇವರು, ಹಾಗೆ ಎಮ್ ಎಲ್ ಸಿ ಅಹಮದ್, ಎಮ್ ಎಲ್ ಸಿ ಅಹಮದ್ ಅವರು ಮತ್ತು ಅನಿಲ್ ಕುಮಾರ್ ಅವರು ರಾಜೀನಾಮೆ ಪತ್ರ ಇಟ್ಕೊಂಡೇ ಬಂದಿದ್ದರು, ಇವತ್ತು ಕೊಟ್ಟೆ ಬಿಡಬೇಕು ಅಂತೇಳಿ. ಆದರೆ ಕೊಡೋದಕ್ಕೆ ಭೈರತಿ ಸುರೇಶ್ ಬಿಡಲಿಲ್ಲ, ಮಧ್ಯೆ ಬಂದರು, ಇಲ್ಲ ಅಂದರೆ ಕೊಟ್ಟುಬಿಡ್ತಾ ಇದ್ರು. ಆಮೇಲೆ ಅದರ ಜೊತೆಗೆ ಸಚಿವರು, ಸಚಿವರು ಕೂಡ ರಾಜೀನಾಮೆ ಕೊಟ್ಟಿದ್ದರು. ಬಹಳ ದೊಡ್ಡ ಒಂದು ಸುದ್ದಿ ಇವತ್ತು ಅದು, ಯಾಕಂದರೆ ಒಬ್ಬ ಸಚಿವರು ರಾಜೀನಾಮೆ ಕೊಡ್ತಾರೆ ಅಂತಂದರೆ ಕ್ಯಾಬಿನೆಟ್ನ ಒಬ್ಬ ಮಿನಿಸ್ಟ್ರು. ಹಾಗಾಗಿ ಮುನಿಯಪ್ಪ ಅಳಿಯಾಗಿ ಟಿಕೆಟ್ ಕೊಡ್ತಾ ಇರೋದಕ್ಕೆ ಇವರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಅವ್ರಿಗೆ ಒಂದು ವೇಳೆ ಟಿಕೆಟ್ ಕೊಟ್ಟರೆ ನಾವು ಪಕ್ಷದಲ್ಲಿ ಕೆಲಸ ಮಾಡೋದಿಲ್ಲ, ನಾವು ಹೊರಗಡೆ ಹೋಗ್ತೀವಿ, ರಾಜೀನಾಮೆ ಕೊಡ್ತೀವಿ, ನಾವು ಇಷ್ಟು ದಿವಸ ಕೆಲಸ ಮಾಡಿ ನಮಗೇನು ಪ್ರಯೋಜನ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣ, ನಾನಾಗಲೇ ಹೇಳಿದೆ ಇಬ್ಬರು ಬಣದ ನಡುವೆ ಈಗ ಫೈಟ್ ಆಗಿರೋದು. ರಮೇಶ್ ಕುಮಾರ್ ಬಣದ ಶಾಸಕರು, ಮುಖಂಡರು ಎಲ್ಲರೂ ಕೂಡ ಇವತ್ತು ಬಂದು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರೋದು. ಬೆಂಗಳೂರಿನಲ್ಲಿ ಕೋಲಾರ ಶಾಸಕ ಈಗಾಗಲೇ ನೀವರ ಕೊತ್ತನೂರು ಮಂಜುನಾಥ್ ಅವರ ಹೇಳಿಕೆಯನ್ನು ಕೂಡ ನೋಡಿದ್ರೆ ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಇವತ್ತು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸಿ ಎಂ ಮತ್ತು ಡಿ ಸಿ ಎಂ ಕರೆದಿರೋದ್ರಿಂದ ಅವರ ಮಾತಿಗೆ ಬೆಲೆ ಕೊಟ್ಟು ಮಾತಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮಾತಾಡಿ ಇವತ್ತೊಂದು ಡಿಸಿಷನ್ಗೆ ಬರ್ತಾರೆ. ಮುನಿಯಪ್ಪ ಅಳಿಯ ಚಿಕ್ಕಪ್ಪದಣ್ಣಗೆ ಟಿಕೆಟ್ ಕೊಟ್ಟರೆ ನಾವಂತೂ ಸುಮ್ಮನಿರೋದಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಟಿಕೆಟನ್ನು ಹೋಲ್ಡ್ ಮಾಡಿದ್ದಾರೆ, ಇಲ್ಲ ಅಂತಂದರೆ ನಾಳೆ ಟಿಕೆಟ್ ಅನೌನ್ಸ್ ಆಗಬೇಕಾಗಿತ್ತು. ಆಲ್ಮೋಸ್ಟ್ ಇವತ್ತು ಈ ಎಲ್ಲ ನಾಯಕರುಗಳಿಗೂ ಕೂಡ ಟಿಕೆಟ್ ಚಿಕ್ಕಪದಣ್ಣಗೆ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಂದು ಇವತ್ತು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿರೋದು.